ಪರಮಾರ್ಥ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಮೂರು ಅವಸ್ಥೆಗಳನ್ನು ಸರಿಯಾಗಿ ವಿಚಾರ ಮಾಡಿ ನೋಡುವುದರಿಂದ ತಿಳಿದು ಬರುತ್ತಿದೆ ಅಂತ ಇದರಲ್ಲಿ ತೋರಿಸಿದೆ. ಈಗ ಮೊದಲು ಅದು ಹೇಗಿರುತ್ತಿದೆ ಎನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಜ್ಞಾನ ಅಂತ ಹೇಳುತ್ತಾರಲ್ಲ, ಅನುಭವ ಅಂತ, ಯುಕ್ತಿ ಅಂತ ಹೀಗೆ ಪ್ರಯೋಗ ಮಾಡುತ್ತಾರಲ್ಲ, ಅದು ಬೇರೆ ಬೇರೆಯಾಗಿ ಇದ್ದುಕೊಂಡಿದೆ. ಜ್ಞಾನವೆಂದರೂ ಅನುಭವವೆಂದರೂ ಒಂದೇ ಅಲ್ಲ. ಮೊದಲು ಅನುಭವ, ನಂತರ ಅದರ ಸಂಬಂಧವಾದ ಜ್ಞಾನ. ಜನರು ಯಾವುದಾದರೂ ಅನುಭವಿಸ್ತಾ ಇದ್ದಾರಲ್ಲ, ಅದನ್ನು ಅನುಭವಿಸುವಾಗ ಮಾತ್ರ ಇರ್ತೈತಿ. ಸುಖವಾಗಲಿ ದುಃಖವಾಗಲಿ ಅಥವಾ ಏನಾದರೂ ತಿನ್ನುವುದಾಗಲಿ, ನೋಡುವುದಾಗಲಿ, ಕೇಳುವುದಾಗಲಿ, ಮೂಸುವುದಾಗಲಿ, ಮುಟ್ಟುವುದಾಗಲಿ ಇರುತ್ತಿದೆಯಲ್ಲ, ಮೊದಲಿಗೆ ಅದರ ಅನುಭವವಾಗುತ್ತಿದೆ, ನಂತರ ಅದರ ಜ್ಞಾನ. ಜ್ಞಾನವು ಅಂತಃಕರಣದಲ್ಲಿ ಒಂದು ವೃತ್ತಿ ರೂಪವಾಗಿ ಅಥವಾ ಪ್ರತ್ಯಯ ರೂಪವಾಗಿ ಇದ್ದುಕೊಂಡಿರುತ್ತದೆ. ಅನುಭವ ಇಂದ್ರಿಯಗಳ ಅನುಭವ, ಮನಸ್ಸಿನ ಅನುಭವ ಅಂತ ಹೇಳುವಾಗ ಅವುಗಳಿಗೆ ಸಂಬಂಧಪಟ್ಟು ಇರುತ್ತಿದೆ. ಈಗ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕಾಗಿ ಉಪಯೋಗಿಸುವ ಅನುಭವ ಅಂತ ಇದೆಯಲ್ಲ, ಇಂದ್ರಿಯಗಳಿಗೂ ಮನಸ್ಸಿಗೂ ಸಂಬಂಧಪಟ್ಟಿರುವುದಿಲ್ಲ, ಅದು ಸ್ವತಂತ್ರವಾಗಿ ಇದ್ದುಕೊಂಡಿರುತ್ತಿದೆ, ಸಾರ್ವತ್ರಿಕವಾಗಿ ಇದ್ದುಕೊಂಡಿರುತ್ತಿದೆ. ಅಂದರೆ ಸರ್ವರಿಗೂ ಇರುತ್ತಿದೆ. ಅದನ್ನು ಉಪಯೋಗಿಸುವ ಪದ್ಧತಿ ಗೊತ್ತಿಲ್ಲದಿರುವಾಗ ಅದು ಐತಿ ಅಂತ ತಿಳಿದು ಬರುವುದಿಲ್ಲ. ಶಾಸ್ತ್ರವು ಹೇಳಿದಾಗ, ಬಲ್ಲವರು ತಿಳಿಸಿಕೊಟ್ಟಾಗ, ಓ ಹೌದು ಹೀಗಿದೆ ಅಂತ ಗೊತ್ತಾಗುತ್ತಿದೆ. ಆದ್ದರಿಂದಲೇ ಅದು ಇಂದ್ರಿಯಗಳಿಗೂ ಅಂತಃಕರಣಕ್ಕೂ ಸೇರಿರುವುದಿಲ್ಲ, ಸ್ವತಂತ್ರವಾಗಿ ಇದ್ದುಕೊಂಡಿರುತ್ತಿದೆ. ಅದನ್ನು ಇಲ್ಲಿ ಅನುಭವ ಅನ್ನುವ ಮಾತಿನಿಂದ ಹೇಳಿರುತ್ತಿದೆ. ಮುಂದೆ ಅವಸ್ಥೆಗಳ ಹೆಗ್ಗುರುತು ಅಂತ ಹೇಳುವವರಿದ್ದಾರೆ, ಆ ಪ್ರಸಂಗದಲ್ಲಿ ಅದನ್ನು ವಿಸ್ತಾರವಾಗಿ ತೋರಿಸ್ತಾರೆ. ಈಗ ಅದರ ವಿಷಯವನ್ನು ಸಂಕ್ಷೇಪವಾಗಿ ಇಂತಿಂಥ ವಿಷಯವೂ ಹೀಗಿದೆ ಅಂತ ತಿಳಿಸುವುದಕ್ಕೆ ಹೊರಟಿದ್ದಾರೆ. ಇದನ್ನು ವಿಷಯ ಪ್ರವೇಶ ಅಂತ ಕರೆಯುತ್ತಾರೆ. ಅಂದರೆ ಇಂತಿಂಥ ವಿಷಯಗಳು ಇರುತ್ತಿವೆ ಅಂತ ತೋರಿಸುವುದು. ಈಗ ನಮಗೆ ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಬ್ರಹ್ಮಾತ್ಮಜ್ಞಾನ ಅಂತ ಹೀಗೆ ಹೇಳ್ತಾ ಇದೆಯಲ್ಲ, ಇದು
ಆತ್ಮಸ್ವರೂಪ ಅಥವಾ ಬ್ರಹ್ಮಸ್ವರೂಪ ಹೇಗಿದೆ ಅನ್ನೋದು ಅನುಭವ ಆದ ನಂತರ ಆಗುವುದಕ್ಕೆ ಜ್ಞಾನ ಅಂತ ಕರೀತಾ ಇದ್ದಾರೆ. ಲೋಕದಲ್ಲಿ ಅನುಭವವೆಂದರೂ ಜ್ಞಾನವೆಂದರೂ ಒಂದೇ ಅನ್ನುವ ಪದ್ಧತಿ ಬಂದಿದೆ. ಅದನ್ನು ವಿಂಗಡಿಸಿ ನೋಡಿಕೊಂಡಿರುವುದಿಲ್ಲ. ಆದ್ದರಿಂದಲೇ ಈಗ ಅನುಭವವೆಂದರೆ ಹೇಗಿರುತ್ತೆ, ಜ್ಞಾನವೆಂದರೆ ಹೇಗಿರುತ್ತೆ ಎನ್ನುವ ವಿಂಗಡವನ್ನು ತಿಳಿಸಬೇಕಾಗಿದೆ. ನಿನ್ನೆ ಹೇಳಿದೆ, ಸುಖ ಹೇಗಿರುತ್ತಿದೆ, ಸುಖ ಆಗುವಾಗ ಹೇಗಿರ್ತೈತಿ ನೋಡು, ಹಾಗಿರ್ತೈತಿ, ಅದಕ್ಕೆ ಅನುಭವ ಅಂತಾರೆ. ಅದನ್ನು ಈಗ ಸುಖ ಅಂತ ಕರೀತಾ ಇದ್ದಾರಲ್ಲ, ಅದನ್ನು ಅನುಭವಿಸಿದ ನಂತರ ಸುಖ ಅಂತ ಕರೆಯುತ್ತಾರಲ್ಲ, ಇದು ಅಂತಃಕರಣದ ಪ್ರತ್ಯಯ ಇರ್ತೈತಿ. ಇದನ್ನೇ ಜ್ಞಾನ ಅಂತ ಹೇಳುವುದು. ಈಗ ಆತ್ಮಸ್ವರೂಪ ಅಂತ ಹೇಳಿದಾಗ, ಬ್ರಹ್ಮಸ್ವರೂಪ ಅಂತ ಹೇಳಿದಾಗ ಹೇಗಿರ್ತೈತಿ ಆತ್ಮ ಅಥವಾ ಬ್ರಹ್ಮ ಪರಮಾತ್ಮ? ಅವಾಗ ಈ ಉಪಾಧಿಯನ್ನು ಸಂಪೂರ್ಣವಾಗಿ ಬಿಟ್ಟಿರುವಾಗ ಹೇಗಿರ್ತೈತಿ ನೋಡು, ಹಾಗಿರ್ತೈತಿ. ಅದನ್ನ ಅದರ ಮೇಲೆ ಮಾತು ಮನಸ್ಸು ನಡೆಯುವುದಿಲ್ಲ. ಈಗ ಹೇಳುವಾಗ ಆತ್ಮಜ್ಞಾನ ಆಯಿತು ಅಂತ ಹೇಳುತ್ತಾರಲ್ಲ, ಇದು ಅಂತಃಕರಣದಲ್ಲಿ ಪ್ರತ್ಯಯ ಮಾಡಿಕೊಂಡು ಹೇಳುವ. ಆದ್ದರಿಂದಲೇ ಜ್ಞಾನವೆಂದರೆ ಅನುಭವ ಆದ ನಂತರ ಅಂತಃಕರಣದಲ್ಲಿ ಪ್ರತ್ಯಯ ವಿಶೇಷ ಅಥವಾ ವೃತ್ತಿ ವಿಶೇಷ ಅಂತ ಕರೆಯುತ್ತಾರೆ. ಈ ವಿಂಗಡ ಇದು ಸರಿಯಾಗಿ ತಿಳಿದರ ವಿಮರ್ಶನೆ ಮಾಡಿ ನೋಡಿಕೊಳ್ಳುವಾಗ ಜ್ಞಾನ ಅಂದ್ರೆ ಯಾವುದು, ಅನುಭವ ಅಂದ್ರೆ ಹೇಗಿರ್ತೈತಿ ಅನ್ನೋದು ಗೊತ್ತಾಗುತ್ತಿದೆ. ಇಲ್ದಿದ್ರ ಎರಡೂ ಕಲಬೆರಿಕೆಯಾಗಿರುತ್ತಿದೆ. ಜ್ಞಾನ ಅಂದ್ರೂ ಗೊತ್ತಾಗುವುದಿಲ್ಲ, ಅನುಭವ ಅಂದ್ರೂ ಗೊತ್ತಾಗುವುದಿಲ್ಲ. ಅದಕ್ಕಾಗಿಯೇ ಇದನ್ನು ವಿಂಗಡಿಸಿ ತಿಳಿದುಕೊಂಡಾಗ ಮುಂದೆ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳುವಾಗ ತಪ್ಪು ಕಲ್ಪನೆಯಿಲ್ಲದೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿದೆ. ಆತ್ಮಜ್ಞಾನ ಅಂತ ಹೇಳುವಾಗ ಆತ್ಮನು ಸಚ್ಚಿದಾನಂದ ಸ್ವರೂಪನಿದ್ದಾನೆ, ಆತ್ಮನು ಸಚ್ಚಿದಾನಂದ ರೂಪವಾಗಿದ್ದಾನೆ ಅಂತ ಜ್ಞಾನವಾಗಿದೆ ಅಂತ ಹೇಳುತ್ತಾರಲ್ಲ, ಸಚ್ಚಿದಾನಂದ ಅನ್ನುವುದಕ್ಕೂ ಈ ಜ್ಞಾನ ಅಂತ ಹೇಳ್ತಕ್ಕಲ್ಲ ಇದಕ್ಕೂ ವಿಮರ್ಶನೆ ಮಾಡಿ ನೋಡುವವರಿಗೆ ಗೊತ್ತಾಗುತ್ತಿದೆ. ಇಲ್ಲದಿದ್ರೆ ಜ್ಞಾನ ಅಂದ್ರೆ ಯಾವುದೋ, ಸಚ್ಚಿದಾನಂದ ಯಾವುದೋ ತಿಳಿಯುವುದಿಲ್ಲ. ಯಾಕೆ ಅಂದ್ರೆ ಸತ್ ಅಂದ್ರೆ ತಿಳಿಸುವುದಕ್ಕಾಗಿ ಹೇಳಿರುವುದು, ಚಿತ್ ಅಂದ್ರೆ ಜ್ಞಾನ ಅಂದ್ರೆ ತಿಳಿಸುವುದಕ್ಕಾಗಿ ಹೇಳಿರುವುದು, ಆನಂದ ಅನ್ನೋದು ಹಾಗೆಯೇ. ಅದರ ಮೇಲೆ ಮಾತು ಮನಸ್ಸು ನಡೆಯುವುದಿಲ್ಲ. ಸತ್ಸ್ವರೂಪ ಅಂದ್ರೆ ಹೇಗಿರ್ತತಿ ಅದನ್ನು ಹೇಳುವಾಗ ಇರುದು ಇರುದು ಅಂತ, ಕನ್ನಡದಲ್ಲಿ ಇರುದು, ಅದನ್ನು ಸತ್ ಅಂತ ಸಂಸ್ಕೃತದಲ್ಲಿ ಕರೀತಾ ಇದ್ದಾರೆ. ಚಿತ್ ಅಂದ್ರೆ ಜ್ಞಾನ ಅಂತ, ವ್ಯವಹಾರದಲ್ಲಿರುವ ಜ್ಞಾನಕ್ಕೂ ಆ ಚಿತ್ ಅಂತ ಹೇಳ್ತದಲ್ಲ ಅದನ್ನು ಜ್ಞಾನ ಅಂತ ಹೇಳುತ್ತಿದ್ದಾರಲ್ಲ ಅದಕ್ಕೂ ಬಹಳ ಅಂತರ.
ವ್ಯವಹಾರದಲ್ಲಿರುವ ಜ್ಞಾನಕ್ಕೆ ವಿಷಯಗಳು, ಒಂದೊಂದು ಜ್ಞಾನಕ್ಕೆ ಒಂದೊಂದು ವಿಷಯಗಳು ಇರುತ್ತವೆ. ಅದಕ್ಕೆ ಯಾವ ವಿಷಯ ಇರುವುದಿಲ್ಲ. ವಿಷಯ ಅಚ್ಚಿತ್ ಅಂತ ಹೇಳ್ತಕ್ಕಲ್ಲ, ಅದನ್ನು ಜ್ಞಾನ ಅಂತ ಹೇಳ್ತಕ್ಕಲ್ಲ, ಅದಕ್ಕೆ ಯಾವ ವಿಷಯ ಇರುವುದಿಲ್ಲ, ಹೀಗಿದ್ದುಕೊಂಡಿದೆ. ಆದ್ದರಿಂದಲೇ ಈ ವಿಂಗಡವು ಸರಿಯಾಗಿ ಗೊತ್ತಾದರೆ ಮುಂದೆ ವಿಚಾರ ಮಾಡಿ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿದೆ ಅಂತ ಮೊದಲಿಗೆ ತೋರಿಸಿರುತ್ತಾರೆ. ಈಗ ಈ ಆತ್ಮನನ್ನು ತಿಳಿಯುವ ಪ್ರಸಂಗದಲ್ಲಿ ಏನೇನು ಆತ್ಮನನ್ನು ತಿಳಿಯುವಾಗ ಏನೇನು ಇದರಲ್ಲಿ ಸೇರಿಕೊಂಡಿರುತ್ತಿದೆ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ಆತ್ಮ ವಿಚಾರದಲ್ಲಿ ಜೀವತತ್ವ, ಪ್ರಪಂಚತತ್ವ, ಈಶ್ವರತತ್ವ, ಜ್ಞಾನತತ್ವ, ನೀತಿ ತತ್ವ, ಧರ್ಮತತ್ವ, ಉಪಾಸನಾ ತತ್ವ, ಪುರುಷಾರ್ಥ ತತ್ವ ಇಂಥವೆಲ್ಲ ಅಡಕವಾಗಿವೆ. ನಮ್ಮ ಆತ್ಮನನ್ನು ವಿಚಾರ ಮಾಡುವ ಪ್ರಸಂಗದಲ್ಲಿ ಎಲ್ಲ ವಿಚಾರಕ್ಕೆ ಬಂದು ಹೋಗುತ್ತಿದೆ. ನಾವು ನಮ್ಮ ಆತ್ಮನನ್ನು ತಿಳಿದರೆ ಸಾಕು ಅಂತ ಅನಿಸಬಹುದು. ನಮ್ಮ ಆತ್ಮನನ್ನು ತಿಳಿದರೆ ಸಾಕು ಅಂತ ಅನಿಸಿದರೂ ಅದನ್ನು ತಿಳಿಯಬೇಕಾದರೆ ಇದೆಲ್ಲ ಅದರ ಒಳಗೆ ಬಂದು ಹೋಗ್ತದೆ. ಈಗ ಜೀವತತ್ವ ಅಂತ ಹೇಳುತ್ತಾರಲ್ಲ, ತತ್ವ ಅನ್ನುವ ಮಾತು ಯಾವುದು ಹೇಗಿರುತ್ತದೆಯೋ ಹಾಗಿರುವುದನ್ನು ಅದರ ತತ್ವ ಅಂತ ಹೇಳುವ ಪದ್ಧತಿ ಇದ್ದುಕೊಂಡಿದೆ. ಜೀವತತ್ವ, ಜೀವ ಅಂದ್ರೆ ಯಾವುದು? ಜೀವ ಅಂತ ನಾವೀಗೆಲ್ಲ ಮಾತಾಡ್ತಾ ಇದ್ದೇವೆ. ಜೀವ ಅಂದ್ರೆ ಯಾವ ಪದಾರ್ಥ ಗೊತ್ತಾಗುತ್ತಲ್ಲ. ಶರೀರವು ಜೀವವೋ, ಇಂದ್ರಿಯಗಳು ಜೀವವೋ, ಪ್ರಾಣಗಳು ಜೀವವೋ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವುಗಳು ಜೀವವೋ, ಯಾವುದು ಜೀವ? ನಾವೆಲ್ಲ ಈಗ ಜೀವಂತದೀವಿ ಅಂತ ಅನಿಸೈತೋ ಇಲ್ವೋ? ಅನಿಸಿದೆ. ಜೀವಂತ ಅನಿಸೈತಿ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಸತ್ತಿಲ್ಲ ಅಂತ ಅರ್ಥ ಮಾಡುವುದಕ್ಕೆ ಬರ್ತದೆ. ಜೀವ ಅಂದ್ರೆ ಯಾವ ಪದಾರ್ಥ? ಶರೀರದಿಂದ ಹಿಡಿದು ಅಹಂಕಾರದ ಪರ್ಯಂತ ಇರುವ ಇದು ಯಾವುದು? ಜೀವ ಅಲ್ಲ. ಹಾಗಾದರೆ ಜೀವ ಅಂದ್ರೆ ಹೇಗಿರ್ತತಿ? ಜನರು ಸಾಮಾನ್ಯವಾಗಿ ಜೀವ ಹೋಯಿತು ಅಂತ ಹೇಳ್ತಾರೆ. ಮನುಷ್ಯನು ಸಾಯ್ತಾ ಇದ್ದಾನಲ್ಲ, ಅಂದರೆ ಶರೀರ ಬಿಡ್ತಾ ಇದ್ದಾನಲ್ಲ, ಅವಾಗ ಜೀವ ಹೋಯ್ತು ಅಂತಾರ, ಪ್ರಾಣ ಹೋಯ್ತು ಅಂತಾರ. ಅವರಿಗೇನು ಕಂಡಿರುವುದಿಲ್ಲ, ಅನುಮಾನ ಮಾಡಿಕೊಂಡು ಹೇಳ್ತಾ ಇರುವುದು ಏನು ಅಂದರೆ ಮೈ ಮುಟ್ತಾರ, ತಣ್ಣಗಾಗತ್ತಲ್ಲ, ಮೈ ತಣ್ಣಗಾಗ್ತಲ್ಲ, ಹೋಯ್ತು ಜೀವ, ಜೀವ ಹೋದಲ್ಲಿನ ಮೈ ತಣ್ಣಗಾಗೈತಿ ಅಂತ ಕಲ್ಪನೆ ಮಾಡ್ತಾರೆ. ಪ್ರಾಣ ಹೋದಲ್ಲಿನ ಮೈ ತಣ್ಣಗಾಗೈತಿ ಅಂತ ಈ ಕಲ್ಪನೆ ಮಾಡ್ತಾ ಇದ್ದಾರೆ. ಜೀವ ಅಂದ್ರೆ ಯಾವುದದು ಗೊತ್ತಿಲ್ಲ, ರೂಢಿಯಲ್ಲಿ ಮಾತ್ರ ಜೀವಂತದೇವಿ. ಜೀವಂತದೇವಿ ಅಂದ್ರೆ ಕಣ್ಣು ಪಿಳುಕಿಸ್ತೀವಿ, ಉಸಿರಾಡಿಸ್ತೀವಿ, ನಾಡಿಗಳು ಮಿಡಿಯುತ್ತಿವೆ, ಮಾತಾಡಕ್ ಬರ್ತೈತಿ, ಹೋಗಕ್ ಬರಕ್ ಬರ್ತೈತಿ ಅಂತ ಇಂಥದ್ದನ್ನೆಲ್ಲ ಇಟ್ಟುಕೊಂಡು ಜೀವೈತಿ ಅಂತ. ಈಗ ಸರಿಯಾಗಿ ವಿಮರ್ಶನೆ ಮಾಡಿ ನೋಡಿದರೆ ಜೀವ ಅನ್ನೋದೊಂದು ಇದ್ದುಕೊಂಡಿದೆಯೇ ಇದರ ವಿಚಾರ ಮಾಡ್ತೈತಿ. ಜೀವ ಅಂತೀಗ ಹೇಳ್ತಾ ಇದ್ದೇವಲ್ಲ, ಜೀವ ಅನ್ನೋದು
ಪರಮಾರ್ಥ ಸ್ವರೂಪಕ್ಕಿಂತ, ಆತ್ಮಸ್ವರೂಪಕ್ಕಿಂತ, ಬ್ರಹ್ಮಸ್ವರೂಪಕ್ಕಿಂತ ಬೇರೆ ಒಂದು ಸ್ವತಂತ್ರವಾಗಿ ಇರುತ್ತಿದೆಯೇ? ಹೀಗೆ ವಿಮರ್ಶನೆ ಮಾಡಿ ನೋಡುವುದಕ್ಕೆ ಹೋದ್ರೆ ಈಗ ನಾವು ಜೀವಾಂತ ಯಾವುದನ್ನು ಹೇಳ್ತೇವೋ ಅದು ಈಗ ನಾವು ತಿಳಿದುಕೊಂಡಿರುವಂತೆ ಇರದೆ ಆತ್ಮಸ್ವರೂಪವಾಗಿ ಅನುಭವಕ್ಕೆ ಬರುತ್ತಿದೆ. ಅನುಭವದಲ್ಲಿ ಕಂಡುಕೊಳ್ಳುವುದಕ್ಕೆ ಬರುತ್ತಿದೆ. ಆದ್ದರಿಂದಲೇ ಜೀವ ಅನ್ನುವುದು ಆತ್ಮನಿಗಿಂತ ಬೇರೆಯಾಗಿ ಇದೆಯೇ ಇಲ್ಲವೇ ಅನ್ನೋ ವಿಚಾರವನ್ನು ಮುಂದೆ ತೋರಿಸ್ತಾ ಇದ್ದಾರೆ. ಈಗ ಆತ್ಮ ವಿಚಾರವನ್ನು ಮಾಡುವಾಗ ಇದು ಎಲ್ಲ ಅದರಲ್ಲಿ ಬರ್ತೈತಿ ಅಂತ ಹೇಳ್ತಾ ಇರು. ಜೀವತ್ವವನ್ನು ಕಂಡಿಲ್ಲ, ಆದರೂ ರೂಢಿಯಲ್ಲಿ ಜೀವ ಅಂತ ಬಂದೈತಿ. ಶಾಸ್ತ್ರದಲ್ಲಿ ಜೀವ ಅಂತ ಹೇಳುವಾಗ ಪ್ರಾಣ ಧಾರಣೆ ಜೀವ ಅಂತ ಹೇಳಿರ್ತೈತಿ. ಪ್ರಾಣ ಅಂದ್ರೆ ಮೂಗಿನಾಗ ಓಡಾಡ್ತೈತಲ್ಲ ಅದಕ್ಕನ ಪ್ರಾಣ ಅಂತ ಹೀಗೆ ಹೇಳುವುದಿಲ್ಲ ಶಾಸ್ತ್ರದಲ್ಲಿ. ಶರೀರಕ್ಕೂ ಇಂದ್ರಿಯಗಳಿಗೂ ಪ್ರಾಣಗಳಿಗೂ ಮನೋಬುದ್ಧಿಗಳಿಗೂ ಎಲ್ಲಕ್ಕೂ ಕೂಡ ಪ್ರಾಣ ಅಂತ ಹೇಳ್ತಾರೆ. ಪ್ರಾಣಧಾರಣೆ ಜೀವ ಇವುಗಳಲ್ಲಿ ವಿಶೇಷ ಪ್ರೀತಿಯಿಂದ ಕೂಡಿಕೊಂಡಿರುವುದರಿಂದ ಜೀವ ಅಂತ ಹೇಳಿರು. ವ್ಯವಹಾರದಲ್ಲಿಯೂ ಸಹಿತ ಅವರು ಬಹಳ ಜೀವದರ ಅಂತ ಅಂದ್ರೆ ಅವರು ಬಹಳ ಪ್ರೀತಿಯಿಂದ ದರ ಅಂತನ್ನುವಾಗ ಆ ಜೀವ ಅನ್ನುವ ಮಾತನ್ನು ಉಪಯೋಗಿಸಿರುತ್ತಿದೆ. ಆದ್ದರಿಂದ ಹೀಗೆ ಜೀವ ಅಂದ್ರೆ ಏನು ಅಂತ ಸಂಶೋಧನೆ ಮಾಡುವುದಕ್ಕೆ ಹೋದರೆ ಅದರ ತತ್ವ ಏನೈತಿ ಅನ್ನುವುದು ಗೊತ್ತಾಗುತ್ತಿದೆ. ಆದ್ದರಿಂದಲೇ ಈ ಆತ್ಮವಿಚಾರವನ್ನು ಮಾಡುವಾಗ ಈ ಜೀವತತ್ವ ಗೊತ್ತಾಗುತ್ತಿದೆ. ಪ್ರಪಂಚ ತತ್ವ, ಪ್ರಪಂಚದ ನಿಜವಾದ ಸ್ವರೂಪ ಯಾವುದು? ಪ್ರಪಂಚ ಅಂದ್ರೆ ತ್ವಚೆ ವಿಸ್ತಾರೆ ಪ್ರಪಂಚ ಅಂತ ಬಲ್ಲವರು ಹೇಳ್ತಾ ಇರ್ತಾರೆ. ಪ್ರಪಂಚ ಅನ್ನುವಾಗ ಐದು ವಿಷಯಗಳ ವಿಸ್ತಾರ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಮೂರು ಲೋಕ ಅಂತ ಹೇಳ್ತಾರಲ್ಲ, 14 ಲೋಕ ಅಂತ ಹೇಳ್ತಾರಲ್ಲ ಪುರಾಣಗಳಲ್ಲಿ, ಯಾವುದನ್ನೇ ಹೇಳಿ ಐದು ವಿಷಯಗಳ ವಿಸ್ತಾರವೇ ಇದ್ದುಕೊಂಡಿರುತ್ತದೆ. ಇವುಗಳ ತತ್ವ ಏನು? ಪ್ರಪಂಚದ ತತ್ವ ಏನು? ಹೀಗೆ ವಿಮರ್ಶನೆ ಮಾಡಿ ನೋಡುವುದಕ್ಕೆ ಹೋದರೆ ಅದಕ್ಕೂ ಆತ್ಮನೇ ತತ್ವವಾಗಿದ್ದಾನೆ ಅಂತ ಗೊತ್ತಾಗುತ್ತಿದೆ. ಆದ್ದರಿಂದ ಈಗ ನಾವು ಪ್ರಪಂಚವು ತನ್ನ ಪಾಡಿಗೆ ತಾನು ಇರುತ್ತಿದೆ ಅಂತ ಅನಿಸಿದೆಯಲ್ಲ, ಆಗ ನಮ್ಮ ಆತ್ಮಸ್ವರೂಪವನ್ನು ಬಿಟ್ಟು ಸ್ವತಂತ್ರವಾಗಿ ಇರುವುದಿಲ್ಲ ಅಂತ ಗೊತ್ತಾಗುತ್ತಿದೆ. ಆದ್ದರಿಂದಲೇ ಈ ಆತ್ಮ ವಿಚಾರವನ್ನು ಮಾಡುವಾಗ ಈ ಪ್ರಪಂಚದ ತತ್ವ ಇದು ಅದರಲ್ಲಿ ಬರ್ತಾ ಇದೆ. ಈಗ ಹೇಳುವಾಗ ಆತ್ಮ ಅಂತ ಹೇಳ್ತಕ್ಕಲ್ಲ, ಆತ್ಮ ಅಂದ್ರೆ ಕನ್ನಡದಲ್ಲಿ ಸ್ವರೂಪ, ನಮ್ಮ ನಿಜವಾದ ರೂಪ, ಹೀಗರ್ಥ. ಆತ್ಮ ಅನ್ನೋ ಮಾತು ಸಂಸ್ಕೃತದಲ್ಲಿ ಹಾಗೆ ಹೇಳಿದೆ, ಅದಕ್ಕೂ ನಿಜವಾದ ಸ್ವರೂಪ ಅಂತ ಅರ್ಥ. ಈಗ ನಾವು ನಮ್ಮನ್ನು ಏನಂತ ತಿಳಿದುಕೊಂಡಿದ್ದೇವೆಯೋ ಇದಲ್ಲ ನಮ್ಮ ಸ್ವರೂಪ. ಈಗೆಲ್ಲ ನಾವು
ನಾನಂದ್ರೆ ಬೆಳಗದೇನಿ ಕರಗದೇನಿ ಗಂಡಸಾಗಿದ್ದೀನಿ ಹೆಣ್ಮಕ್ಕಳಾಗಿದ್ದೀನಿ ಅಂತ ಹಿಂಗೇನೋ ಭಾವನೆ ಬಂದಿದೆಯಲ್ಲ, ಇದೆಲ್ಲ ನಮ್ಮ ಸ್ವರೂಪ. ಅದಕ್ಕನ ಇದರ ವಿಮರ್ಶನೆ ಮಾಡಿ ತೋರಿಸಬೇಕಾಗಿದೆ. ಹೀಗೆ ವಿಮರ್ಶನೆ ಮಾಡುವಾಗ ಆತ್ಮ ಬ್ರಹ್ಮ ಅಂತ ಹೇಳುತ್ತಿದೆಯಲ್ಲ, ಆಗ ಓ ನಮ್ಮ ನಿಜವಾದ ಸ್ವರೂಪ ಹೀಗಿದೆ ಅಂತ ತಿಳಿದು ಬರುತ್ತಿದೆ. ತಿಳಿದು ಬರುತ್ತಿದೆ ಅನ್ನುವಾಗ ಜ್ಞಾನ ಅಂತ ಅನಿಸ್ತೈತಿ. ಮೊದಲಿಗೆ ಅನುಭವ ಆಗುತ್ತಿದೆ. ಉಪಾಧಿಯು ಸಂಪೂರ್ಣವಾಗಿ ಇಟ್ಟಿರುವಾಗ ಅದು ಏನಿರ್ತೈತಿ ನೋಡು, ಅದರ ಅನುಭವ ಆಗುತ್ತಿದೆ. ಅದನ್ನು ಅನುಭವ ಸ್ವರೂಪ ಅಂತ ಕರೀತಾ ಇದ್ದಾರೆ. ನಂತರ ಅದನ್ನು ಪ್ರಕಟ ಮಾಡುವಾಗ ಅದನ್ನು ತಿಳಿದುಕೊಂಡೇ ಅಥವಾ ಅದರ ಜ್ಞಾನ ಅಂತ ಹೀಗೆ ಬರ್ತೈತಿ. ಅದನ್ನೇ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಬ್ರಹ್ಮಾತ್ಮ ಜ್ಞಾನ ಅಂತ ಹೀಗೆಲ್ಲ ಕರೀತಾ ಇರುವುದು. ಇದರಿಂದ ಅನುಭವ ಆಗುವಾಗ ಆ ಸ್ವರೂಪ ಹೇಗಿರ್ತೈತಿ ನೋಡು, ಅದನ್ನು ಅನುಭವ ಸ್ವರೂಪ ಅಂತ ಕರೀತಾ ಇದ್ದಾರೆ. ಅದು ಪ್ರಕಟವಾಗುತ್ತಿದೆಯಲ್ಲ, ಅದನ್ನು ಜ್ಞಾನ ಜ್ಞಾನ ಅಂತ ಕರೆಯುತ್ತಾರೆ. ಮುಂದೆ ಅದರ ವಿಂಗಡವನ್ನು ತೋರಿಸ್ತಾ ಇದ್ದಾರೆ. ಈ ಆತ್ಮವಿಚಾರವನ್ನು ಮಾಡುವಾಗ ಇದು ಎಲ್ಲ ಅದರಲ್ಲಿ ಬರ್ತೈತಿ, ಅಂತರ್ಭಾವವಾಗಿರುತ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ವಿಮರ್ಶನೆ ಮಾಡುವಾಗ ನಮ್ಮ ಆತ್ಮವಿಚಾರವನ್ನು ಮಾಡಿದರೆ ಹಿಂದೆ ಏನೇನೂ ಉಳಿಯುವುದಿಲ್ಲ. ಅದಕ್ಕನ ನಿನ್ನೆಯ ದೃಷ್ಟಾಂತದಲ್ಲಿ ಏಕವಿಜ್ಞಾನೇನ ಸರ್ವವಿಜ್ಞಾತಂ, ಒಂದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳಿದುಕೊಳ್ಳುವುದಕ್ಕೆ ಬರುತ್ತಿದೆ ಅಂತ ಹೇಳಿದೆಯಲ್ಲ. ಅದನ್ನು ಹೇಳೋ ಪ್ರಸಂಗದಲ್ಲಿ ಶ್ರುತಿಯಲ್ಲಿ ಮಣ್ಣು, ಕಬ್ಬಿಣ, ಬಂಗಾರ ಇಂಥ ದೃಷ್ಟಾಂತವನ್ನು ಕೊಟ್ಟು ಹೇಳಿದೆ. ನಮಗೆ ಈಗ ಒಂದನ್ನು ಅರಿತುಕೊಳ್ಳುವುದರಿಂದ ಎಲ್ಲನ್ನು ಹೇಗೆ ತಿಳ್ಕೊಂಡಂಗಾಗತ್ತ ಅಂತ ಸಂಶಯ ಬರ್ತೈತಿ. ನಮಗಷ್ಟೇ ಅಲ್ಲ, ಹಿಂದೆ ವೇದ ಕಾಲದಲ್ಲಿಯೂ ಸಹಿತ ಹೀಗೆ ಸಂಶಯ ಬಂದಿತ್ತು ಅಂತ ಅದರ ವಿಮರ್ಶನೆ ಮಾಡಿ ತೋರಿಸಿರುವುದರೆ ಒಂದು ಆಖ್ಯಾಯಿಕೆಯನ್ನು ಅಲ್ಲಿ ಹೇಳಿದೆ, ಜನರಿಗೆ ಗೊತ್ತಾಗಲಿ ಅಂತ. ಶ್ವೇತಕೇತು ಅನ್ನುವ ಹುಡುಗ ಉದ್ಧಾರಕರು ಅವರು ತನ್ನ ಮಗನನ್ನು ಬೇರೆಯವರಿಗೆ ಅಲ್ಲಿ ಹೋಗಿ ಅಭ್ಯಾಸ ಮಾಡಿ ಬಾ ಅಂತ ಕಳಿಸಿದ್ರು. ಅವನು 12 ವರ್ಷ ಅಭ್ಯಾಸ ಮಾಡಿ ಬಂದ. ಬಂದ ನಂತರ ಇವನು ತಂದೆಗೂ ಸಹಿತ ನಮಸ್ಕಾರ ಮಾಡದೆ ಹಾಗೆಯೇ ಇರ್ತಿದ್ದ. ಏನು ನಮ್ಮ ಮನೆತನದಲ್ಲಿ ಇಂಥ ಭಾವನೆಯವರು ಇರಲಿಲ್ಲ, ಇವನೇನು ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ, ಏನು ವಿಚಾರಿಸಬೇಕು ಅಂತ ತಂದೆಯು, ಶ್ವೇತಕೇತು ನಿಮ್ಮ ಗುರುಗಳಲ್ಲಿ ಎಲ್ಲವನ್ನೂ ಅಭ್ಯಾಸ ಮಾಡಿ ಬಂದಿದ್ದೀಯಾ ಅಂತ ಕೇಳಿದ್ರು. ತಂದೆಯೇ ನೀನೂ ಸಹಿತ ನನ್ನ ಸಮಾನಲ್ಲ ಅಂದ. ಹೀಗೆಯೋ ಹಾಗಾದರೆ ನಿಮ್ಮ ಗುರುಗಳು ಒಂದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗಬೇಕು ಅಂಥದ್ದನ್ನು ಹೇಳಿಕೊಟ್ಟರೇ ಅಂತ ಕೇಳಿದರು. ಆಗ ಇವನಿಗೆ ಗೊತ್ತಿರಲಿಲ್ಲ,
ಅಲ್ಲ ಒಂದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನು ಹೇಗೆ ತಿಳಿದುಕೊಂಡಂತೆ ಆಗುತ್ತಿದೆ. ಇವನಿಗೆ ಅದರ ಸಂಶಯ ಬಂದು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅವು ಚಾಂದೋಗ್ಯ ಉಪನಿಷತ್ತಿನಲ್ಲಿ ತೋರಿಸಿರುವ ಮಾತು. ನಮ್ಮ ಗುರುಗಳಿಗೆ ಇದು ಗೊತ್ತಾಗಿದ್ರೆ ನನ್ನಂಥ ಶಿಷ್ಯನಿಗೆ ಹೇಳದೆ ಇರ್ತಿರ್ಲಿಲ್ಲ ಅಂತ ಹೇಳಾನೆ. ಅಂದ್ರೆ ಆ ಹೇಳುವಾಗಲೂ ಸಹಿತ ಅಭಿಮಾನ ಆಗಲಿ. ಆ ನಂತರ ಅವನು ತನ್ನ ಯಾಕೆ ಹಾಗೆ ಹೇಳಿದ್ದಾನೆ ಅಂದ್ರೆ ಅಲ್ಲಿ ತೋರಿಸಿದೆ. ಮತ್ತೆ ತಿರುಗಿ 12 ವರ್ಷ ಗುರುಗಳಲ್ಲಿಗೆ ಕಳಿಸಿಕೊಡಬಹುದು ಅನ್ನುವ ಭಯದಿಂದ ಹಾಗೆ ಹೇಳಿದ್ದಾನೆ. ಆಗ ತಂದೆಯನ್ನು, ತಂದೆಯೇ ಒಂದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗುತ್ತಿದೆ ಅನ್ನೋದು ನಮ್ಮ ಗುರುಗಳಿಗೆ ಗೊತ್ತಿದ್ದರೆ ಹೇಳಿಕೊಡ್ತಾ ಇದ್ರು, ಅವರಿಗೆ ಗೊತ್ತಿರಲಿಲ್ಲವೇನೋ. ನೀವೇ ಅದನ್ನು ತಿಳಿಸಿಕೊಡಬೇಕು ಅಂತ ನಮ್ರ ಭಾವದಿಂದ ಕೂಡಿಕೊಂಡು ಉದ್ದಕ್ಕೆ ಬಿದ್ದು ಕೇಳ್ತಾ ಇದ್ದಾನೆ. ಇವರಿಗೆ ಅದೇ ಬೇಕಾಗಿತ್ತು, ಈ ದುರಭಿಮಾನ ಹೋಗ್ಲಿ ಅನ್ನೋದು. ಯಾಕೆ ಅಂದ್ರೆ ಸ್ವಲ್ಪ ಏನಾದರೂ ಕಲಿತು ಬಿಟ್ರೆ ಆಗಲೇ ಅವನಿಗೆ ನೆಲ ಕಾಣುವುದಿಲ್ಲ ಅಂತ ಹೇಳ್ತಾರೆ ನೋಡು, ಹಾಗಾಗುತ್ತಿದೆ, ಅಭಿಮಾನ ಬರ್ತದೆ. ಆಗ ತಂದೆಯು ಅಪ್ಪ ಹಾಗಿದೆ, ಅಂಥ ತತ್ವವು ಇದ್ದುಕೊಂಡಿದೆ, ಒಂದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗಿಬಿಡುತ್ತಿದೆ, ಹೀಗಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಅದನ್ನು ತಿಳಿಸುವ ಪ್ರಸಂಗದಲ್ಲಿಯೇ ಮಣ್ಣು, ಕಬ್ಬಿಣ, ಬಂಗಾರ, ಮಣ್ಣನ್ನು ತಿಳಿದುಕೊಳ್ಳುವುದರಿಂದ ಮಣ್ಣಿನಿಂದ ಆಗಿರುವುದೆಲ್ಲ ಗೊತ್ತಾಗುತ್ತಿದೆ, ಬಂಗಾರವನ್ನು ತಿಳಿದುಕೊಳ್ಳುವುದರಿಂದ ಅದರಿಂದ ಆಗಿರುವ ಆಭರಣಗಳೆಲ್ಲ ತಿಳಿಯುತ್ತಿವೆ ಅಂತ ತೋರಿಸಿದೆ. ಅದರಂತೆಯೇ ನಮ್ಮ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದರಿಂದ ಯಾವುದೊಂದು ಉಳಿಯುವುದಿಲ್ಲ. ಹಾಗಿದೆ ಅಂಥ ತತ್ವ, ಅಂಥ ಸ್ವರೂಪ. ಅದಕ್ಕಾಗಿಯೇ ಇಲ್ಲಿ ನಮ್ಮ ಆತ್ಮಸ್ವರೂಪವನ್ನು ತಿಳಿಯುವ ಹೊತ್ತಿಗೆ ಜೀವತತ್ವ, ಪ್ರಪಂಚತತ್ವ ಎಲ್ಲ ಗೊತ್ತಾಗಿ ಬಿಡುತ್ತಿದೆ ಅಂತ ಅದನ್ನೇ ಇಲ್ಲಿ ತೋರಿಸ್ತಾ ಇರುವುದು. ಈಶ್ವರ ತತ್ವ, ಪ್ರಪಂಚದ ನಿಜವಾದ ತಿರುಳು ಯಾವುದಿದೆ, ಜೀವನ ತಿರುಳು ಯಾವುದು, ಈಶ್ವರ ತತ್ವ ಅಂದ್ರೆ ಈಶ್ವರ ಅಂತ ಯಾವುದಕ್ಕೇನಬೇಕು, ಅದರ ನಿಜವಾದ ಸ್ವರೂಪ ಯಾವುದು, ಅದು ಎಲ್ಲ ಗೊತ್ತಾಗಿ ಬಿಡುತ್ತಿದೆ. ಆದ್ದರಿಂದಲೇ ನಮ್ಮ ಆತ್ಮನನ್ನು ತಿಳಿಯದಿದ್ದರೆ ಪರಮಾತ್ಮನನ್ನು ತಿಳಿಯುವುದಕ್ಕೆ ಬೇರೆ ದಾರಿಯಿಲ್ಲ ಅಂತ ತೋರಿಸಿ. ಅರೆ, ನಮ್ಮ ಆತ್ಮನನ್ನು ತಿಳಿದ್ರೆ ಗೊತ್ತಾಗುತ್ತಿದೆಯೇ, ಪರಮಾತ್ಮನನ್ನು ತಿಳಿಯಬಹುದಲ್ಲ, ಯಾಕೆ ತಿಳ್ಕೊಳ್ತಾ ಇದ್ದೀಯೇ? ನಿನ್ನ ಆತ್ಮನನ್ನು ಸಂಶೋಧನೆ ಮಾಡಿ ನೋಡಿಕೊಳ್ಳುವುದಕ್ಕೆ ಬರೆದಿದ್ದರೆ ಈಶ್ವರ ತತ್ವವನ್ನು, ಈಶ್ವರನನ್ನು, ಪರಮಾತ್ಮನನ್ನು ತಿಳಿಯುವುದಕ್ಕೆ ಮಾರ್ಗವೇ ಇಲ್ಲ. ಆದ್ದರಿಂದಲೇ ಯಾವನು ತನ್ನ ಆತ್ಮನನ್ನು ಇರುವಂತೆ ತಿಳಿಯುವುದಕ್ಕೆ ಪ್ರಯತ್ನ ಮಾಡುತ್ತಾನೆಯೋ ಆಗಲೇ ಈಶ್ವರನೆಂದರೆ ಯಾರು, ಪರಮಾತ್ಮನೆಂದರೆ ಯಾರು ಅಂತ ಗೊತ್ತಾಗಿಬಿಡುತ್ತೆ. ಆದ್ದರಿಂದ ಈ ಆತ್ಮನನ್ನು ತಿಳಿಯುವುದಕ್ಕೆ ತಯಾರಾದಾಗ ಇದೆಲ್ಲ ತಿಳಿದು ಬರುತ್ತಿದೆ. ನಮಗ ಈಗ ನಾನಂದ್ರೆ ಬೇರೆ, ಈಶ್ವರ ಅಂದ್ರೆ ಬೇರೆ ಅಂತ ಈಗ ಅನಿಸ್ತೈತಿ. ಯಾಕೆ ಅಂದ್ರೆ ಲೌಕಿಕ ಎರಡು ದೃಷ್ಟಿಯನ್ನು ಹೇಳಿದ್ದಾರೆ, ಅದು ಯಾವಾಗಲೂ ನೆನಪಿನಲ್ಲಿರಬೇಕು. ಮುಂದೂ ಅದನ್ನು ವಿಸ್ತಾರವಾಗಿ ತೋರಿಸ್ತಾ ಇದ್ದಾರೆ. ಲೌಕಿಕ ದೃಷ್ಟಿ ಅಂದ್ರೆ ವಿಚಾರ ಮಾಡ್ದನ ಈಗ ಹ್ಯಾಕ್ ಕಾಣಿಸ್ತೈತಿ ನೋಡು, ಈಗ ಹ್ಯಾಗೈತಿ ಅಂತ ಅನಿಸ್ತೈತಿ ನೋಡು, ಈಗ ಹ್ಯಾಗ ಕೇಳಿ ಬರ್ತೈತಿ ನೋಡು, ಈಗ ಹ್ಯಾಗ ಮಾತಾಡ್ತೀವಿ ನೋಡು, ಹೀಗಿರು.
ಇದು ಲೌಕಿಕ ದೃಷ್ಟಿ, ಇದರಲ್ಲಿ ವಿಮರ್ಶಕವು ಇರುವುದಿಲ್ಲ. ವಿಮರ್ಶನೆ ಮಾಡಿ ನೋಡಿದಾಗ ಅದು ಆಗ ಬೇರೆಯಾಗಿ ಇದೆ ಅಂತ ಗೊತ್ತಾಗುತ್ತದೆ. ಆದ್ದರಿಂದಲೇ ಸರ್ವಶಾಸ್ತ್ರಕಾರರು ಯಾವುದು ಹೇಗೆ ತೋರುತ್ತಿದೆಯೋ ಹಾಗೆ ಇರುತ್ತಿದೆ ಎನ್ನುವ ನಿಯಮವೇನು ಇಲ್ಲ. ವಿಚಾರ ಮಾಡಿ ನೋಡಿದಾಗ ಅದು ಹೇಗಿದೆ ಅಂತ ತಿಳಿದು ಬರುತ್ತಿದೆಯೋ ಅದನ್ನು ಇಟ್ಟುಕೊಳ್ಳಬಹುದು ಅಂತ ಒಪ್ಪಿಕೊಂಡಿದ್ದಾರೆ. ಅದರಂತೆಯೇ ಈಗ ನಾವು ಜೀವ ಅಂತ ನಮ್ಮನ್ನು ಕಲ್ಪನೆ ಮಾಡಿಕೊಂಡಿದ್ದೇವೆ. ಜೀವ ಅಂತ ಹೇಳ್ತೀವಿ, ಜೀವ ಅಂದ್ರೆ ಯಾವ ಪದಾರ್ಥ ಗೊತ್ತಿಲ್ಲ. ಕೆಲವರು ಶರೀರಕ್ಕೆ ಹೇಳಬಹುದು, ಇಂದ್ರಿಯಗಳಿಗೆ ಹೇಳಬಹುದು, ಪ್ರಾಣಕ್ಕೆ ಹೇಳಬಹುದು, ಮನೋಬುದ್ಧಿಗಳಿಗೆ ಹೇಳಬಹುದು, ಹೀಗೆ ಯಾರ್ಯಾರಿಗೆ ಏನೇನು ಅನಿಸುತ್ತೋ ಅದನ್ನ ಹೇಳಬಹುದು. ಹೀಗಿದೆ. ಆದ್ದರಿಂದಲೇ ನಾವು ಈಗ ವಿಚಾರ ಮಾಡದೆ ಯಾವುದನ್ನು ಐತಿ ಅಂತ ಇಟ್ಟುಕೊಂಡಿದ್ದೇವಿಯೋ, ವಿಚಾರ ಮಾಡಿದ ನಂತರ ಅದು ಹೀಗೆ ಇದ್ರೆ ಹೀಗೆ ಐತಿ ಅಂತ ತಿಳಿಯುತ್ತಾ ಇದೆ, ಅಥವಾ ಇನ್ನು ಬೇರೆ ಆಗಿದ್ರೆ ಬೇರೆ ಐತಿ ಅಂತ ಗೊತ್ತಾಗುತ್ತಿದೆ. ಈಗ ನಾವೆಲ್ಲ ಸಾಮಾನ್ಯವಾಗಿ ನಮ್ಮನ್ನು ಏನಂತ ತಿಳ್ಕೊಂಡಿದ್ದೇವೆ, ಪಾಪದಿಂದ ಮಸ್ತಕದ ಪರ್ಯಂತ ಇರುವ ಈ ಆಕಾರ ರೂಪವಾದ ಶರೀರ ನಾನು ಅಂತ ತಿಳ್ಕೊಂಡಿದ್ದೆ. ಇದು ಲೌಕಿಕ ದೃಷ್ಟಿಯಿಂದ ಹೌದು ನಾವಂದ್ರೆ ಹೀಗೆ ಇರುವುದು, ಫೋಟೋ ತಕ್ಷವಲ್ಲ, ಕನ್ನಡಾಗ ನೋಡ್ಕೊಂತೇವಲ್ಲ ಅಂತ ಹೀಗನ್ಸಿ. ಶಾಸ್ತ್ರವ ವಿಚಾರ ಮಾಡಿ ನೋಡು, ಹೀಗಿರುವುದು ನಿನ್ನ ರೂಪವಲ್ಲ, ಕನ್ನಡಾಗ ನೋಡ್ಕೊಂತೀಯಲ್ಲ ಅದು ಅಲ್ಲ, ಫೋಟೋ ತೆಗೆಸ್ಕೊಂಡಿ ಅಲ್ಲ ಅದು ಅಲ್ಲ, ನಿನ್ನ ರೂಪ ಹುಟ್ಟದೇ ಸಾಯದೇ ಇರುವುದೈತಿ, ಅದು ನಿರಾಕಾರವಾಗಿದೆ, ಅದನ್ನು ತಿಳಿಯದೇ ಇರುವುದರಿಂದ ಇದಕ್ಕೆ ಬೆನ್ ಹತ್ತಿದಿ ಅಂತ ನೆನಪು ಕೊಡ್ತಾ ಇದೆ ಶಾಸ್ತ್ರ. ಆದ್ದರಿಂದ ವಿಚಾರ ಮಾಡದೆ ಜೀವ ಅಂದ್ರೆ ಯಾವುದು, ಅದರ ತತ್ವ ಯಾವುದು ತಿಳಿಯುತ್ತಿದೆ. ಪ್ರಪಂಚ ಅಂತ ನಾವೀಗ ನೋಡ್ತಾ ಇದ್ದೇವಲ್ಲ, ವಿಶಾಲವಾಗಿ 5 ವಿಷಯಗಳಿಂದ ಕೂಡಿಕೊಂಡು 3 ಲೋಕವೋ 14 ಲೋಕವೋ ಅಥವಾ ಇವರಲ್ಲಿ ಇಟ್ಟುಕೊಂಡಿರುವ ಚರಾಚರ ಪ್ರಾಣಿಗಳು ಇದನ್ನೆಲ್ಲ ಹೀಗೈತಿ ಅಂತ ನೋಡ್ತಾ ಇದ್ದೇವಲ್ಲ, ಇದನ್ನು ಇದು ಹೀಗೆ ಇರುತ್ತಿದೆಯೇ ಅಥವಾ ಇದರ ತತ್ವ ಇನ್ನೇನಾದರೂ ಉಂಟು ಅಂತ ನೋಡುವುದಕ್ಕೆ ಹೋದಾಗ ಹೀಗಿರುವುದಲ್ಲ, ಇದರ ತತ್ವ ಬೇರೆಯಾಗಿದೆ ಅಂತ ಗೊತ್ತಾಗುತ್ತೆ. ಆದ್ದರಿಂದಲೇ ನಮ್ಮ ಆತ್ಮಸ್ವರೂಪವನ್ನು ತಿಳಿಯುವ ಪ್ರಸಂಗದಲ್ಲಿ ಇದು ಎಲ್ಲ ಹೊರಬೀಳ್ತಾ ಇದೆ. ಜೀವ ತತ್ವ ಗೊತ್ತಾಗ್ತೈತಿ, ಪ್ರಪಂಚ ತತ್ವ ಗೊತ್ತಾಗ್ತೈತಿ, ಈಶ್ವರ ತತ್ವ ಗೊತ್ತಾಗ್ತೈತಿ. ಈಶ್ವರನೆಂದರೆ ಲೋಕದಲ್ಲಿ ಈಶ್ವರ ಅಂದರೆ ಏನೋ ಒಂದು ದೇವರು ಅಂತ ಹೀಗೆ ಕಲ್ಪನೆ ಮಾಡಿಕೊಂಡಿದ್ದಾರೆ. ಆದರೆ ಶಾಸ್ತ್ರದಲ್ಲಿ ಈಶ್ವರ ಅನ್ನುವ ಮಾತನ್ನು ಬಳಸುವ ರೀತಿ ಬೇರೆಯಾಗಿದೆ. ಈಶ ಅನ್ನುವಾಗ ಈಟ್ ಆಳುವವನು ಅಂತ ಅರ್ಥ. ಏನಾಳ್ತಾ ಇದ್ದಾನೆ, ಯಾವುದು ಐತಿ ಅಂತ ನಮಗೆಲ್ಲ ಈಗ ತೋರ್ತೈತೋ ಇದನ್ನೆಲ್ಲ ಆಳ್ತಾ ಇದ್ದಾನೆ ಅಂತ ಅನಿಸ್ತೈತಿ. ಆಗ ನಮಗ ಕಲ್ಪನೆ ಏನು ಬರ್ತೈತಿ ಅಂದ್ರ, ಲೌಕಿಕದ ದೃಷ್ಟಿ ಬಂದು ಎದುರಿನಲ್ಲಿ ನಿಂತುಕೊಳ್ಳುತ್ತೆ. ಆಳುವುದು ಅಂದ್ರೆ ರಾಜ ಆದನಲ್ಲ, ಅವನು ಆಳ್ತಾ ಇದ್ದಾನಲ್ಲ, ಈಗ ಅದರಂತೆಯೇ
ಇವನು ಆಳ್ತಾ ಇರ್ತಾನೆ ಅಂತ ಈ ಕಲ್ಪನೆ ಬರುತ್ತದೆ. ರಾಜನು ಆಳಬೇಕಾದ್ರೆ ಅವನಿಗೆ ಪ್ರಭು ಶಕ್ತಿ, ದುಡ್ಡಿನ ಶಕ್ತಿ, ಸೈನ್ಯ ಶಕ್ತಿ, ಆಯುಧ ಶಕ್ತಿ, ಇನ್ನೂ ಇಂಥವು ಯಾವುದನ್ನು ಕೂಡಿಕೊಂಡು ಆಳ್ತಾ ಇರ್ತಾನೆ. ಈಗ ಪರಮಾತ್ಮ ಈಶ್ವರ ಅಂತ ಹೇಳ್ತಾರೆ ನೋಡು, ಅವನ ಆಳ್ಬೇಕಾದ್ರೆ ಏನೇನೂ ತಗೊಳ್ಳುವುದಿಲ್ಲ. ಅವನಿಗೆ ಹಣ ಬೇಕಾಗಿಲ್ಲ, ಸೈನ್ಯ ಬೇಕಾಗಿಲ್ಲ, ಆಯುಧ ಬೇಕಾಗಿಲ್ಲ, ಯಾರದು ಬೇಕಾಗಿಲ್ಲ. ಮತ್ತೇನು ಅವನು ಇರವಾಯ್ತು ನೋಡು, ಅವನ ಇರವಿನಿಂದಲೇ ಇದನ್ನ ಆಳ್ತಾ ಇರು. ಅವನು ಇವನ ಅಧೀನದಲ್ಲಿ ಯಾಕಿರಬೇಕು ಅಂತ ಬಿಟ್ಟು ನಾನು ಸ್ವತಂತ್ರ ಇರಬೇಕು ಅಂತ ಕಲ್ಪನೆ ಮಾಡಿದರೆ ಸಾಕು ಇವನು ಎಂಬಂಗ. ಯಾವನು ಕಲ್ಪನೆ ಮಾಡ್ತಾನೆ ನೋಡು ಇವನು, ಯಾಕೆ ಅಂದ್ರೆ ಹಾಗಿದೆ ಆ ತತ್ವ. ಅದನ್ನೇ ತೋರಿಸುವುದಕ್ಕಾಗಿ ಶಾಸ್ತ್ರದಲ್ಲಿ ಆಭರಣ ಬಂಗಾರವನ್ನು ಬಿಟ್ಟು ನಾನು ಸ್ವತಂತ್ರವಾಗಿ ಇರಬೇಕು ಅಂತ ಕಲ್ಪನೆ ಮಾಡಿಕೊಂಡ್ರೆ ಇರಾಕ್ ಬರ್ತದ ಹೇಗಿರ್ತೈತಿ? ಇರುವುದಕ್ಕೆ ಬರುವುದಿಲ್ಲ. ಮತ್ತೆ ಯಾವಾಗಿರ್ತೈತಿ? ಬಂಗಾರವಾಗಿ ಇಂತಾಗಲೇ ಇರಾಕ್ ಬರುವುದದು. ಬಂಗಾರ ಬಿಟ್ಟು ಸ್ವತಂತ್ರ ಇರ್ತೇನೆ ಅಂತ ಕಲ್ಪನೆ ಮಾಡಿದ್ರೆ ಸಾಕು, ಇಲ್ಲದಂಗಾಗಿರುತ್ತೆ. ಅದರಂತೆಯೇ ಈಶ್ವರನನ್ನು ಬಿಟ್ಟು ನಾನೇ ಸ್ವತಂತ್ರವಾಗಿ ಇರಬೇಕು ಅಂತ ಯಾವುದಾದರೂ ಕಲ್ಪನೆ ಮಾಡಿಕೊಂಡ್ರೆ ಇರಾಕ್ ಬರುವುದಿಲ್ಲ. ಇದನ್ನೇ ಸತ್ಸ್ವರೂಪ ಅಂತ ಕರೆದಿರ್ತಾರೆ, ಆಧಾರ ಅಂತ ಕರೀತಾ ಇರ್ತಾರೆ. ಅದನ್ನು ಕನ್ನಡದಲ್ಲಿ ಇರವು, ಇರೋದು ಅಂತ ಕರೀತಾ ಇದ್ದಾರೆ. ಹೀಗೆ ಆದ್ದರಿಂದ ಯಾವುದಾದರೂ ಇರಬೇಕಾದ್ರೆ ಏನಿರಬೇಕು? ಈಶ್ವರ ಇರಬೇಕು, ನಮ್ಮ ಆತ್ಮ ಇರಬೇಕು. ಹಾಗೆ ವಿಮರ್ಶನೆ ಮಾಡುವುದಕ್ಕೆ ಹೋದಾಗ ಆ ಈಶ್ವರ ತತ್ವ ಅಂತ ಹೇಳ್ತಕ್ಕಲ್ಲ, ಅದು ನಮ್ಮ ಆತ್ಮನನ್ನು ವಿಮರ್ಶನೆ ಮಾಡುವಾಗಲೇ ಅದು ಹೇಗೈತಿ ಅಂತ ತಿಳಿದು ಬರುತ್ತಿದೆ. ಹೀಗಿದ್ದುಕೊಂಡಿದೆ ಬರೇ ಆಳುವುದು ಅಂತ ಇಷ್ಟು ಅರ್ಥ ಮಾಡಿದರೆ ಲೌಕಿಕ ದೃಷ್ಟಿಯಿಂದ ರಾಜ ಆಳುವಂತೆ ಆಳುವುದು ಅಂತ, ಇದು ಹಾಗಾಳುವುದಿಲ್ಲ. ತನ್ನ ಇರವನ್ನು ಕಟ್ಟಿದೆ, ಮುಗಿದು. ಇದೇ ರೂಪದಿಂದಲೇ ಅದು ಆಳುವುದು. ಯಾವುದಾದ್ರೂ ಬಿಟ್ಟು ಸ್ವತಂತ್ರ ಇರ್ತೇನೆ ಅಂತ ಸರ್ಪಬೇಕು ಅಂದ್ರೆ ಇಲ್ಲದಂಗಾಗಿರ್ತದೆ. ಹೀಗ ಆಳ್ತಾ ಇರು. ಆದ್ದರಿಂದಲೇ ಹೀಗಿರುವುದು ಈಶ್ವರ ತತ್ವ. ಇದು ಸಹಿತ ನಮ್ಮ ಆತ್ಮಸ್ವರೂಪವನ್ನು ತಿಳಿಯುವ ಪ್ರಸಂಗದಲ್ಲಿ ಗೊತ್ತಾಗುತ್ತಿದೆ. ಜ್ಞಾನ ತತ್ವ, ಜ್ಞಾನ ಅಂತ ವ್ಯವಹಾರದಲ್ಲಿ ಬಳಸ್ತಾ ಇದ್ದೇವೆ. ಏನದು? ಈಗ ಅಕ್ಷರ ಜ್ಞಾನವಾಯಿತು, ವ್ಯವಹಾರದ ಜ್ಞಾನವಾಯಿತು, ವ್ಯಾಪಾರ ಜ್ಞಾನವಾಯಿತು, ಡಾಕ್ಟರ್ ಜ್ಞಾನವಾಯಿತು, ಇಂಜಿನಿಯರ್ ಜ್ಞಾನ ಆಯಿತು, ಇನ್ನೂ ಯಾವ್ಯಾವುದೋ ಜ್ಞಾನ ಆಯಿತು ಅಂತ ಏನು ಹೇಳ್ತೇವೆ ನೋಡು, ಆ ಜ್ಞಾನದ ತತ್ವ ಯಾವುದು ಅಂತ ನೋಡುವುದಕ್ಕೆ ಹೋದಾಗ ನಮ್ಮ ಆತ್ಮಸ್ವರೂಪವನ್ನು ವಿಮರ್ಶನೆ ಮಾಡೋ ಪ್ರಸಂಗದಲ್ಲಿ ಇದು ಸಹಿತ ಗೊತ್ತಾಗಿಬಿಡುತ್ತೆ. ಈಗ ನಾವು ವ್ಯವಹಾರದಲ್ಲಿ ಯಾವುದನ್ನು ಜ್ಞಾನ ಅಂತ ಕರಿತೇವೋ ಇದು ನಿಜವಾಗಿ ಜ್ಞಾನವಲ್ಲ. ಇದಕ್ಕೆ ಕೊಟ್ಟಿರುವುದು ನಮ್ಮ ಆತ್ಮಸ್ವರೂಪ, ಅದನ್ನು ಅವಲಂಬನೆ ಮಾಡಿಕೊಂಡು ಇದು ಇರಬೇಕು. ಅದರ ಬಲದಿಂದಲೇ ಇದು ತನ್ನ ತನ್ನ ವಿಷಯವನ್ನು ತಿಳಿಸ್ತೈತೆ. ಮನುಷ್ಯನ ಜ್ಞಾನ, ಆನೆಯ ಜ್ಞಾನ, ಇಂಜಿನಿಯರ ಜ್ಞಾನ, ಭೌತಿಕ ಜ್ಞಾನ, ವಿಜ್ಞಾನದ ಜ್ಞಾನ ಅಂತ ಹೀಗೆಲ್ಲ ಬರ್ತೈತಲ್ಲ,
ಎಲ್ಲ ಜ್ಞಾನಕ್ಕೂ ತತ್ವರೂಪವಾಗಿರುವುದು ನಮ್ಮ ಆತ್ಮಸ್ವರೂಪ. ಮುಂದೆ ತೋರಿಸ್ತಾ ಇದ್ದಾರೆ, ಅದನ್ನು ಬಿಟ್ಟರೆ ಇದಕ್ಕ ಇರುವುದಕ್ಕೆ ಬರುವುದಿಲ್ಲ. ಆದ್ದರಿಂದಲೇ ವ್ಯವಹಾರದಲ್ಲಿ ನಾವು ಯಾವುದನ್ನು ಜ್ಞಾನ ಅಂತ ಬಳಸ್ತಾ ಇದ್ದೇವೆಯೋ ಅದು ಜ್ಞಾನವಲ್ಲ, ವಿಷಯಗಳ ಆಕಾರ ರೂಪವಾದ ವೃತ್ತಿ ಹೀಗಿಟ್ಟುಕೊಂಡಿದೆ. ಅದು ಗೊತ್ತಿಲ್ಲದೆ ಇರುವಾಗ ಈಗಲೇ ಅದನ್ನು ಜ್ಞಾನ ಅಂತ ಹೇಳ್ತಾ ಇರೋದು. ಸುಮ್ಮನೆ ಗೊತ್ತಾಗಲಿ ಅನ್ನುವುದಕ್ಕಾಗಿ ಒಂದು ಹೇಳಿಬಿಟ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ರ ಅಂದ್ರೆ ಯಾವ್ದೈತಿ ಬರೆಯೋ ಅಂತ ಹೇಳಿದಾಗ ಅದರ ಆಕಾರ, ಕನ್ನಡದಲ್ಲಿ ರ ಹೇಗಿರ್ತತಿ, ಹಿಂದಿಯಲ್ಲಿ ರ ಹೇಗಿರ್ತತಿ, ಇಂಗ್ಲಿಷ್ನಲ್ಲಿ ರ ಹೇಗಿರ್ತತಿ ಅಂತ ಅವರವರಿಗೆ ಮೂಡಿರ್ತಕ್ಕಲ್ಲ ಮನಸ್ಸಿನಲ್ಲಿ ಆ ರೂಪದಲ್ಲಿ ಬರೀತಾ ಇದ್ದಾನೆ. ಏ ಅಕ್ಷರದ ಜ್ಞಾನ ಐತಿ ಅಂತ ಹೇಳುತ್ತಾರಲ್ಲವೇ, ಅಕ್ಷರದ ಜ್ಞಾನ ಅಂದ್ರೆ ಏನು? ಯಾವ ಅಕ್ಷರ ಯಾವ ಆಕಾರವಾಗಿ ಐತೋ ಆ ರೂಪದ ಪ್ರತ್ಯಯ ಅವನ ಮನಸ್ಸಿನಿಂದ ಹೇಳ್ತಕ್ಕಲ್ಲ ಅದಕ್ಕ ಜ್ಞಾನ ಅಂತ. ಇದು ಲೌಕಿಕದ ಜ್ಞಾನ. ಇನ್ನು ಶಾಸ್ತ್ರದಲ್ಲಿ ಜ್ಞಾನ ಅಂತ ಬರ್ತಕ್ಕಲ್ಲ ಇಂಥದ್ದಲ್ಲ, ಅದು ಇದಕ್ಕೆಲ್ಲ ಕೊಟ್ಟಿರುವುದು. ಆದ್ದರಿಂದಲೇ ಈ ಜ್ಞಾನ ತತ್ವವು ಸಹಿತ ನಮ್ಮ ಆತ್ಮಸ್ವರೂಪವನ್ನು ತಿಳಿಯುವಾಗ ಗೊತ್ತಾಗ್ತಾ ಇದೆ. ಆದ್ದರಿಂದಲೇ ಈ ಜ್ಞಾನ ತತ್ವವು ಇದರಲ್ಲಿಯೇ ಅಂತರ್ಭಾವವಾಗುತ್ತಿದೆ. ನೀತಿ ತತ್ವ ಈಗ ಈ ನಮ್ಮ ಆತ್ಮಸ್ವರೂಪವನ್ನು ತಿಳಿಯಬೇಕಾಗಿದೆಯಲ್ಲ, ಯಾರು ಬೇಕಾಗಿದ್ರೆ ತಿಳಿಯುತ್ತಿದೆಯೇ ಇಲ್ಲ. ಅದಕ್ಕಾಗಿಯೇ ಶಾಸ್ತ್ರದಲ್ಲಿ ನೀತಿಯಿಂದ ಇರಬೇಕು ಅಂತ ಹೇಳಿರುತ್ತದೆ. ನೀತಿ ಅನ್ನುವ ಮಾತು ಶರೀರಕ್ಕೂ ಇಂದ್ರಿಯಗಳಿಗೂ ಅಂತಃಕರಣಕ್ಕೂ ಸಂಬಂಧಪಟ್ಟಿರುತ್ತದೆ. ಯಾಕೆ ಅಂದರೆ ಇವನು ಸರಿಯಾಗಿ ಇದ್ರೆ ನಮಗೆ ಈ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಯೋಗ್ಯತೆ ಬರುತ್ತದೆ. ಹಾಗಿಲ್ಲದೆ ಇದ್ರೆ ಯೋಗ್ಯತೆ ಬರುವುದಿಲ್ಲ, ನಮ್ಮ ಆತ್ಮಸ್ವರೂಪ ಇರುವಂತೆ ತಿಳಿಯುವುದಕ್ಕೆ ಆಗುವುದಿಲ್ಲ. ಈಗ ಹೇಳುವ ನಮ್ಮ ಆತ್ಮಸ್ವರೂಪವಿದೆಯಲ್ಲ, ಇಂದ್ರಿಯಗಳಿಗಾಗಲಿ ಮನಸ್ಸಿಗಾಗಲಿ ಮೆಲುಕುವುದಿಲ್ಲ. ಆದ್ದರಿಂದಲೇ ಅದು ಅತ್ಯಂತ ಸೂಕ್ಷ್ಮ ರೂಪವಾಗಿದೆ. ಶಾಸ್ತ್ರದಲ್ಲಿ ದೃಶ್ಯತೆ ತ್ವಗ್ರಯ ಬುದ್ಧಯ ಬುದ್ಧಯ ಸೂಕ್ಷ್ಮ ದರ್ಶಿಭಿ ಅಂತ. ಯಾರಪ್ಪ ಇದನ್ನು ಕಂಡುಕೊಳ್ಳುವವರು ಅಂದರೆ ಅತ್ಯಂತ ಸೂಕ್ಷ್ಮ ದರ್ಶಿಗಳಿದ್ದಾರಲ್ಲ ಅಂಥವರು ಕಂಡುಕೊಳ್ತಾ ಇದ್ದಾರೆ ಅಂತ ಉಪನಿಷತ್ತಿನಲ್ಲಿ ಹೇಳಿದರು. ನಾವು ಈಗಿರುವಂತೆ ಕಣ್ಣಿನಿಂದಲೋ ಕಿವಿಯಿಂದಲೋ ಕೈಯಿಂದಲೋ ಕಟ್ಟಿಯಿಂದಲೋ ಬೆನ್ನಿನಿಂದಲೋ ಮನಸ್ಸಿನಿಂದಲೋ ಬುದ್ಧಿಯಿಂದಲೋ ತಿಳಿಯಬೇಕು ಅಂತ ಓಡಾಡ್ತಾ ಇದ್ದೇವಲ್ಲ, ಇದರ ಸುದ್ದಿ ಸುಳ್ಳು ಸಹಿತ ಅಲ್ಲಿ ಹತ್ತುವುದಿಲ್ಲ. ಯಾಕೆ ಅಂದರೆ ಇವುಗಳನ್ನ ನಾಮರೂಪದಿಂದ ಕೂಡಿಕೊಂಡಿರುವ ವಿಷಯಗಳನ್ನು ಗುರುತು ಮಾಡುವುದಕ್ಕೆ ಉಪಯೋಗವಾಗಿದೆ ಅಷ್ಟೇ, ಅದಕ್ಕೆ ಇಂಥದ್ದು ಯಾವುದೂ ಇಲ್ಲ, ನಾಮವಿಲ್ಲ ರೂಪವಿಲ್ಲ. ಆದ್ದರಿಂದಲೇ ಅದನ್ನು ತಿಳಿಯಬೇಕಾದರೆ ಹೇಗೆ ನಾವು ತಯಾರಾದರೆ ಅದನ್ನು ತಿಳಿಯಬಹುದೋ ಅಂಥದ್ದು ಸಹಿತ ನಮಗೆ ಆ ಸಾಧನ ಬೇಕಾಗುತ್ತದೆ. ಆದ್ದರಿಂದಲೇ ನೀತಿ ತತ್ವ ಅಂತ ಹೇಳುತ್ತಾರೆ. ನೀತಿ ಅಂದರೆ ತ್ರಿಕರಣ ಶುದ್ಧಿಯೇ ನೀತಿ ಅಂತ ಅರ್ಥ. ತ್ರಿಕರಣ ಶರೀರ ಇಂದ್ರಿಯಗಳು ಅಂತಃಕರಣ, ಇವು ಯಾವ ರೂಪದಲ್ಲಿ ಹೇಗೆ ಶುದ್ಧಿಯಾದರೆ ತಿಳಿಯುವುದಕ್ಕೆ
ಅವಕಾಶವಾಗುತ್ತದೆಯೋ ಆ ರೂಪದಲ್ಲಿ ಇರಬೇಕು ಅಂತ ಹೇಳಿ ಅದನ್ನು ಪ್ರಚಾರದಲ್ಲಿ ಒಳ್ಳೆ ರೀತಿಯಿಂದ ಇರಬೇಕು, ನೀತಿವಂತನಾಗಿರಬೇಕು, ಧರ್ಮದಿಂದ ನಡೆಯಬೇಕು, ಕೆಟ್ಟ ಕೆಟ್ಟ ಕೆಲಸ ಮಾಡಕ್ ಹೋಗ್ಬಾರ್ದು ಅಂತ ಇಲ್ಲಿ ಬಿಡಿಸಿ ಬಿಡಿಸಿ ಹೇಳಿರ್ತದೆ. ಅದನ್ನು ತೋರಿಸುವ ಪ್ರಸಂಗದಲ್ಲಿ ಧರ್ಮ ಅಧರ್ಮ ಅಥವಾ ಪಾಪ ಪುಣ್ಯ ಅಂತ ಹೀಗೆ ವಿಂಗಡಿಸಿ ಹೇಳಿರ್ತದೆ. ಅದು ಯಾಕಾಗಿರ್ಬೇಕು ಅಂದ್ರೆ ಅದಕ್ಕೂ ಐತಿ. ಯಾವುದಾದರೂ ಒಂದು ಊರಿಗೆ ಹೋಗಬೇಕಾದ್ರೆ ಯಾವ ಕಡೆಗೆ ಹೋದ್ರೆ ಆ ಊರು ಸಿಗುತ್ತಿದೆಯೋ ಆ ಕಡೆಗೆ ಹೋಗಬೇಕಾಗುತ್ತದೆ. ಮತ್ತೆ ಅದನ್ನು ಬಿಟ್ಟು ಬೇರೆ ದಿಕ್ಕಿಗೆ ಹೋದ್ರೆ ಆ ಊರು ಇನ್ನಷ್ಟು ದೂರ ದೂರ ಆಗ್ತಾ ಹೋಗುತ್ತದೆ. ಅದರಂತೆಯೇ ಇಲ್ಲಿ ನಾವು ಈಗ ನಮ್ಮ ಆತ್ಮನನ್ನು ತಿಳಿಯಬೇಕಾಗಿದೆಯಲ್ಲ ತಿಳಿಯಬೇಕಾಗಿದೆಯಲ್ಲ ಅದನ್ನು ತಿಳಿದುಕೊಳ್ಳುವುದಕ್ಕೆ ಹಾಗೆ ಹೋದರೆ ಯಾವ ರೂಪದಲ್ಲಿ ಇದ್ದರೆ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆಯೋ ಹಾಗೆ ಇರಬೇಕಾಗಿದೆ. ಅದನ್ನು ಬಿಟ್ಟು ಬೇರೆ ರೂಪದಿಂದ ಹೋದರೆ ನಮ್ಮ ಆತ್ಮ ಇರುವಂತೆ ತಿಳಿಯುವುದಿಲ್ಲ, ಇನ್ನಷ್ಟು ದೂರ ದೂರ ಆಗ್ತಾ ಇದೆ. ಆದ್ದರಿಂದಲೇ ಇಲ್ಲಿ ಈ ನೀತಿ ತತ್ವವಿದೆಯಲ್ಲ ಅದು ಸಹಿತ ಬೇಕಾಗಿದೆ. ತತ್ವ ಅನ್ನೋದೇನಾಯ್ತು ನೋಡು, ಯಾವುದು ಹಾಗಿರುತ್ತದೆಯೋ ಹಾಗಿದ್ರೆ ಅದು ಅದರ ತತ್ವ. ಹೀಗಿದ್ದುಕೊಂಡು ನೀತಿ ತತ್ವ ಅಂದ್ರೆ ಹಾಗಿರಬೇಕು ನೀತಿ, ಆ ರೂಪದಲ್ಲಿದ್ರೆ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗುತ್ತಿದೆ. ಆದ್ದರಿಂದಲೇ ಇದನ್ನು ನೀತಿ ತತ್ವ ಅಂತ ಹೇಳಿರುತ್ತಾರೆ. ಧರ್ಮತತ್ವ, ಧರ್ಮ ಅನ್ನುವ ಮಾತು ಬಹಳ ಬಹಳ ಅರ್ಥದಲ್ಲಿ ಹೊರಟಿದೆ. ಯಾರು ಯಾವ ರೂಪದಲ್ಲಿ ಹೇಳ್ತಾ ಇದ್ದಾರೆಯೋ ಅದಕ್ಕೆ ಧರ್ಮ ಅಂತ ಈ ಹೇಳುವ ಪದ್ಧತಿ ಬಂದಿದೆ. ಧರ್ಮ ಅನ್ನುವ ಮಾತು ನೀವು ಯಾವ ಧರ್ಮದವರು ಅಂತ ಕೇಳಿದಾಗ ಅವರು ಅವರ ಒಂದು ಜಾತಿ ಏನಾದರೂ ಹಿಡ್ಕೊಂಡಿರ್ತಾರಲ್ಲ, ನಾವು ಲಿಂಗಾಯತ ಧರ್ಮದವರು, ನಾವು ಬ್ರಾಹ್ಮಣ ಧರ್ಮದವರು, ನಾವು ಹಾಲ್ಮತ ಧರ್ಮದವರು ಅಂತ ಹೀಗೆ ಹೇಳುವ ಪದ್ಧತಿ ಬಂದಕ್ಕೆ ನೋಡು ಅದಕ್ಕೂ ಉಪಯೋಗಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಧರ್ಮ ಅನ್ನುವ ಮಾತು ಯಾವುದನ್ನು ಧರಿಸುವುದರಿಂದ, ಯಾವುದನ್ನು ತಿಳಿಯುವುದರಿಂದ ಇರುವಂತೆ ನಮ್ಮ ಆತ್ಮಸ್ವರೂಪ ಗೊತ್ತಾಗುತ್ತದೆಯೋ ಅದನ್ನು ಧರ್ಮತತ್ವ ಅಂತ ಕರೆದಿರುವುದು. ಜಾತಿ ಕೋಟಿ ಇಂಥದ್ದು ಎಲ್ಲ ಯಾಕೆಂದ್ರೆ ಬೇರೆ ಬೇರೆ ರೂಪದಲ್ಲಿ ಆ ಧರ್ಮ ಅನ್ನುವುದನ್ನು ಬಳಸ್ತಾ ಇದ್ದಾರೆ. ಇನ್ನು ಪಾಪ ಪುಣ್ಯ ಅಂತ ಬರುವಾಗ ಧರ್ಮ ಮಾಡ್ಬೇಕು ಕಾಣೋ ಅಂತ ಬರ್ತದಲ್ಲ, ಅದಕ್ಕೂ ಧರ್ಮ ಅಂತ ಉಪಯೋಗಿಸ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆ ಅರ್ಥದಲ್ಲಿ ಅದನ್ನು ಎಳೆದಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಆ ಅರ್ಥವೂ ಇಲ್ಲ. ಯಾವುದನ್ನು ತಿಳಿದುಕೊಳ್ಳುವುದರಿಂದ ನಮಗೆ ಇರುವಂತೆ ತತ್ವ ಗೊತ್ತಾಗುತ್ತದೆಯೋ ಅದನ್ನು ಧರ್ಮತತ್ವ ಅಂತ ಕರೆದಿರುವುದು. ಹೀಗೆ ಇಲ್ಲಿ ಎಲ್ಲ ನಮ್ಮ ಆತ್ಮನನ್ನು ತಿಳಿಯುವ ಪ್ರಸಂಗದಲ್ಲಿ ಎಲ್ಲ ಏನೇನಾಯ್ತು ನೋಡು, ಈ ವಿಮರ್ಶನವೆಲ್ಲ ಬಂದು ಬರುತ್ತದೆ. ಉಪಾಸನಾ ತತ್ವ, ನಮ್ಮ ಆತ್ಮಸ್ವರೂಪವನ್ನು ತಿಳಿಯುವ ಪ್ರಸಂಗದಲ್ಲಿ ಯಾವುದನ್ನು ಚಿಂತನೆ ಮಾಡಬೇಕು ಅದು ಅದರ ಅವಶ್ಯ ಇದ್ದುಕೊಂಡಿರುತ್ತದೆ. ಯಾವುದರ ಚಿಂತನೆಯನ್ನು ಸರಿಯಾಗಿ ಮಾಡುವುದರಿಂದ ನಮ್ಮ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಸಹಾಯವಾಗುತ್ತದೆಯೋ ಅದನ್ನು ಸಹಿತ
ನಾವು ಮಾಡಬೇಕಾಗುತ್ತದೆ. ಅದನ್ನು ಉಪಾಸನಾ ತತ್ವ. ಉಪಾಸನಾ ಅಂದ್ರೆ ಉಪ ಅಂದ್ರ ಸಮೀಪ, ಆಸನ ಅಂದ್ರೆ ನಿಲ್ಲುವುದು. ಯಾವುದನ್ನು ತಿಳಿಯಬೇಕಾಗಿದೆಯೋ ಅದನ್ನು ಸರಿಯಾಗಿ ಚಿಂತನೆ ಮಾಡುವುದರಿಂದ ಗೊತ್ತಾಗುತ್ತಿದೆ. ಆದ್ದರಿಂದಲೇ ಅದನ್ನು ಉಪಾಸನಾ ತತ್ವ ಅಂತ ಕರೆದಿರುತ್ತಿದೆ. ಶಾಸ್ತ್ರದಲ್ಲಿ ಯಾವ ವಸ್ತು ಹೇಗಿರುತ್ತದೆಯೋ ಅದನ್ನು ತನ್ನ ಮನಸ್ಸಿಗೆ ನಿಲುಕಿಸಿಕೊಂಡು ಅದನ್ನೇ ಏಕರೂಪವಾಗಿ ಚಿಂತನೆ ಮಾಡುತ್ತಾನಲ್ಲ, ಅದಕ್ಕೆ ಉಪಾಸನೆ ಅಂತ ಈ ಹೇಳುವ ಪದ್ಧತಿ ಬಂದಿದೆ. ಇಲ್ಲಿ ತನ್ನ ಇಷ್ಟ ದೇವತೆಯು ಯಾವುದು ಇರುತ್ತದೆಯೋ ಅದರ ಉಪಾಸನೆ ಮಾಡುತ್ತಾನೆ ಅಂತ ಹೇಳುವಾಗ ರಾಮನ ಉಪಾಸನೆ ಮಾಡ್ತೀನಿ, ಕೃಷ್ಣನ ಉಪಾಸನೆ ಮಾಡ್ತೀನಿ, ಶಿವನ ಉಪಾಸನೆ ಮಾಡ್ತೀನಿ, ದೇವರ ಉಪಾಸನೆ ಮಾಡ್ತೀನಿ ಅಂದ್ರೆ ಅದನ್ನು ಚಿಂತನೆ ಮಾಡುತ್ತೇನೆ ಅಂತ. ಅದನ್ನು ಮಾಡುವಾಗ ಎಣ್ಣೆಯನ್ನು ಬತ್ತಿಯಿಂದ ಪಾತ್ರೆಗೆ ಹಾಕುವಾಗ ಹಾಗೆ ಆ ಎಣ್ಣೆಗೂ ಆ ಬತ್ತಿಗೂ ಆ ಪಾತ್ರೆಗೂ ಏಕರೂಪವಾಗಿರುತ್ತಿದೆಯೋ ಮಧ್ಯದಲ್ಲಿ ಕಡಿಯದಂತೆ ಹಾಗೆ ನಾವು ಮನಸ್ಸಿನಲ್ಲಿ ಅದನ್ನು ಚಿಂತನೆ ಮಾಡುವುದಿದೆಯಲ್ಲ ಏಕರೂಪವಾಗಿ, ಅದಕ್ಕೆ ಉಪಾಸನಾ ಅಂತ ಕರೆಯುತ್ತಾರೆ. ಹೀಗೆ ಆ ಉಪಾಸನಾ ತತ್ವವೂ ಸಹಿತ ಆತ್ಮನನ್ನು ತಿಳಿಯುವ ಪ್ರಸಂಗದಲ್ಲಿ ಅದು ಬೇಕಾಗುತ್ತಿದೆ. ಆದ್ದರಿಂದಲೇ ಇಷ್ಟೆಲ್ಲ ಒಳಗೊಂಡು ಇದ್ದುಕೊಂಡಿದೆ. ನಮ್ಮ ಆತ್ಮನನ್ನು ತಿಳಿಯುವ ಪ್ರಸಂಗದಲ್ಲಿ ಇವೆಲ್ಲ ಬೇಕಾಗುತ್ತಿದೆ. ಪುರುಷಾರ್ಥ ತತ್ವ, ಪುರುಷಾರ್ಥ ಅನ್ನುವಾಗ ನಮ್ಮ ವೇದದಲ್ಲಿ ಕರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೀಗೆ ನಾಲ್ಕು ಪುರುಷಾರ್ಥಗಳು ಅಂತ ಹೇಳಿ ಅದರಲ್ಲಿ ಧರ್ಮವಿದೆಯಲ್ಲ ಮೊದಲನೇದಾಗಿ. ಯಾಕೆ ಆ ಧರ್ಮವನ್ನು ಮೊದಲಿಗೆ ಹೇಳುತ್ತಾರೆ ಅಂದ್ರೆ, ಯಾರು ಸರಿಯಾದ ರೀತಿಯಲ್ಲಿ ನಡೆಯುತ್ತಾರೆಯೋ ಅಂಥವರಿಗೆ ಮುಂದಿನ ಪುರುಷಾರ್ಥಗಳಿದೆಯಲ್ಲ ಅವು ಸಾಧ್ಯವಾಗುತ್ತಿವೆ ಎನ್ನುವುದಕ್ಕಾಗಿ ಮೊದಲಿಗೆ ಆ ಧರ್ಮ ಅನ್ನುವ ಮಾತನ್ನು ಹೇಳಿ. ಈ ಧರ್ಮವನ್ನು ಯಾವನು ಅನುಸರಿಸುತ್ತಾನೆಯೋ ಅವನಿಗೆ ಅದರಿಂದ ಪ್ರಾಪ್ತವಾದ ಅರ್ಥವಾಗಲಿ ಕಾಮವಾಗಲಿ ಇದೆಲ್ಲ ಪ್ರಾಪ್ತವಾದದ್ದು ಅವನಿಗೆ ಸಂಪೂರ್ಣ ರೂಪದಲ್ಲಿ ಉಪಯೋಗಿಸುವುದಕ್ಕೆ ಬರುತ್ತಿದೆ. ಧರ್ಮವನ್ನು ಬಿಟ್ಟು ಹಾಗೆಯೇ ಸಂಗ್ರಹ ಮಾಡುವುದಕ್ಕೆ ಬರುತ್ತಿದೆ ಅರ್ಥವನ್ನು ಕಾಮವನ್ನು. ಆದರೆ ಅವರಿಗೆ ಮುಂದೆ ಪರಮಪುರುಷಾರ್ಥವಿದೆಯಲ್ಲ ಅದನ್ನು ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಅವನು ಬೇರೆ ಮಾರ್ಗವನ್ನು ಹಿಡಿಯುತ್ತಾ ಇರ್ತಾನೆ. ಆದ್ದರಿಂದಲೇ ಧರ್ಮವನ್ನು ಯಾರು ಅನುಸರಿಸುತ್ತಾರೆಯೋ ಅವರಿಗೆ ಅರ್ಥವೇ ಬರಲಿ ಅಂದರೆ ವಿಷಯವೇ ಬರಲಿ ಕಾಮ ವಿಷಯಗಳು ಪ್ರಾಪ್ತವಾದಲ್ಲಿ ಅವುಗಳನ್ನು ಅನುಭವಿಸಲಿ. ಹೇಗೆ ಅನುಭವಿಸಬೇಕು, ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅನ್ನುವುದು ಗೊತ್ತಾಗಬೇಕಾಗಿದೆ. ಆದ್ದರಿಂದಲೇ ಆ ಧರ್ಮವು ಮೊದಲಿಗೆ ಇದ್ದುಕೊಂಡು ನಂತರ ಅರ್ಥ ಕಾಮ ಬಂದಿದೆ. ಬೇಕಾದಷ್ಟು ಅರ್ಥವು ಇರಬಹುದು, ಕಾಮವು ಇರಬಹುದು, ಭೋಗದ ಪದಾರ್ಥಗಳು ಮತ್ತು ಹಣ ಮೊದಲಾದದ್ದು ಬೇಕಾದಷ್ಟು ಇರಬಹುದು. ಆದರೆ ಅದರಿಂದ ಅವನಿಗೆ ದುಃಖವಾಗುತ್ತಿದೆಯೋ ಸುಖವಾಗುತ್ತಿದೆಯೋ ಅದರ ಮೇಲೆ ಅವಲಂಬನ ಇದ್ದುಕೊಂಡಿದೆ. ಯಾರಿಗೆ ಹಿಂದೆ ಧರ್ಮವು ಇಲ್ಲವೋ ಅಂಥವರಿಗೆ ಎಷ್ಟಿದ್ದರೂ ಸಹಿತ ಅದು ಅವರಿಗೆ ಅದು ಸುಖವನ್ನು ಕೊಡುತ್ತಿದೆ ಅಂತ ಹೇಳುವ ಭರವಸೆ ಅಷ್ಟೇ ಅಲ್ಲ, ಇವರಿಗೆ ಮನುಷ್ಯನಾಗಿ ಉಳ್ಕೊಳ್ಳುವುದಕ್ಕೂ ಸಹಿತ ಬರದೆ ಹಿಂದಕ್ಕೆ ಮನುಷ್ಯನನ್ನು ಬಿಟ್ಟು ಪಶು ಪಕ್ಷಿ ಕ್ರಿಮಿ ಕೀಟ ಗಿಡ ಗಂಟಿ ಅಂತದ ನೋಡು ಆ ರೂಪಕ್ಕೆ ಹೋಗುವುದಕ್ಕೂ ಅದು ತಯಾರು ಮಾಡ್ತಾ ಇದೆ. ಹೀಗಿಟ್ಟುಕೊಂಡಿದೆ ಶಾಸ್ತ್ರದಲ್ಲಿ ಅದನ್ನೆಲ್ಲ ತೋರಿಸಿದೆ. ನಮಗೆ ನಂಬಿಕೆ ಇಲ್ಲವಲ್ಲ, ನಂಬಿಕೆ ಇಲ್ಲ ಬರುವಾಗ ಇವರ ಉಪಯೋಗ ಏನು ಅನ್ನೋದಷ್ಟು ಗೊತ್ತಾಗುವುದಿಲ್ಲ. ಯಾರಿಗೆ ಶಾಸ್ತ್ರದಲ್ಲಿ
ಮತ್ತು ಹೃದಯ ಅಂಥವರಿಗೆ ಮಾತ್ರ ಇದರ ಅರ್ಥವಾಗುತ್ತದೆ. ಹೇಗೆ ಹುಟ್ಟು ಬರುತ್ತಾನೆ ಅಂತ ಹೇಳಿದ್ರೆ ಯಾಕಂಡು ಬಂದಾರ ಅಂತ ಕೇಳ್ತಾ ಇದೆ ನಮ್ಮ ಮನಸ್ಸು. ಹುಟ್ಟಿ ಬರ್ತಾ ಇರ್ತಾನೆ ಅಂತ ಹೇಳಿದ್ರೆ ಯಾಕೆ ಗೊತ್ತು? ನಾವು ತಿರುಗುತ್ತೇವೆ ಎನ್ನುವುದಕ್ಕೆ ಏನ್ ಗೊತ್ತು ಅಂತ ಕೇಳುತ್ತಾರಲ್ಲ, ಏನು ಹುಟ್ಟು ಬಂದಿರಲ್ಲ ಯಾಕೆ ಉತ್ತಾರ, ಈ ಹುಟ್ಟು ಬಂದಿರಲ್ಲ ಯಾಕೆ ಹುಟ್ಟು ಬಂದಿರಿ? ಯುಗಾದಿ ನಿಟ್ಟಿದೆಂದರೆ ಮುಂದೆ ಹುಟ್ಟು ಬರುತ್ತೆ. ಶಾಸ್ತ್ರದಲ್ಲಿ ಇವತ್ತು ಸರಿಯಾಗಿ ಉತ್ತರವನ್ನು ಹೇಳಿದೆ ಏನು ಅಂದ್ರೆ, ಯಾರು ಯಾವ ರೂಪದ ಕರ್ಮವನ್ನು ಮಾಡಿದ್ದಾನೆಯೋ ಅದನ್ನು ಅನುಭವಿಸುವುದಕ್ಕೆ ಬರಬೇಕಾಗುತ್ತಿದೆ. ಅಂತಃಕರಣದಲ್ಲಿ ಅದರ ಸಂಸ್ಕಾರ ಉಳಿದುಕೊಂಡಿರುತ್ತಿದೆ ಅಂತ ತೋರಿಸಿ. ನಾನು ಏನೇ ಮಾಡ್ತಾ ಇದ್ದೇವೆಯೋ ಅದು ಹಾಗೆಯೇ ಜಯಕೊಂಡು ಹೋಗುವುದಿಲ್ಲ. ನಮ್ಮಲ್ಲಿ ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ನಾಲ್ಕು ವೃತ್ತಗಳಿಂದ ಕೂಡಿಕೊಂಡಿರುವ ಅಂತಃಕರಣ ಅಂತಿದೆಯಲ್ಲ, ಅದರಲ್ಲಿ ನಾವು ಮಾಡಿದ್ದೆಲ್ಲ ಎದ್ದುಕೊಂಡಿರುತ್ತಿದೆ. ನಾನು ಮರೆಗೆ ಮರೆತರೂ ಸಹಿತ ಅದು ಮರೆಯುವುದಿಲ್ಲ. ಕೆಲವು ವಿಷಯಗಳಿದೆಯಲ್ಲ ಅವು ಜಾರಿಕೊಂಡು ಹೋಗಬಹುದು. ವಿಶೇಷ ವಿಷಯಗಳ ನೋಡು ಅವು ಜಾರಿಕೊಂಡು ಹೋಗುವುದಕ್ಕೆ ಅವಕಾಶವಿಲ್ಲ, ಅವು ಹಾಗೆಯೇ ಎದ್ದುಕೊಂಡಿರುತ್ತೆ. ಅದೂ ಸಹಿತ ಮನುಷ್ಯರಿಗೆ ತಿಳಿದುಕೊಂಡಿದೆ. ಈಗ 20 ದಿವಸದ ಹಿಂದೆ ಮಧ್ಯಾಹ್ನದಲ್ಲಿ ಏನು ಊಟ ಮಾಡಿದ್ರೆ ಹೇಳಿ ಅಂದ್ರೆ ಏನೋ ಊಟ ಮಾಡಿದ ಏನು ಯಾಕೆ ಆರಿಸಿಕೊಂಡು ಬರ್ತಾರೆ ಅಂತ ಕೇಳ್ತಾ ಇದ್ದೆ. ಇದರಂತೆ ನಾಲ್ಕನೇ ತಿಳಿದುಕೊಂಡು ಈಗ 20 ವರ್ಷದ ಹಿಂದೆ ಊಟಕ್ಕೆ ಕೂತುಕೊಂಡಿದ್ದಾರೆಂತ ಸ್ಥಾನದಲ್ಲಿ ಅದನ್ನ ಅದರ ಯಾರು ತಮಗೆ ಏನು ನಾಲ್ಕು ನೀಡಿದ್ವಿ ನಾನಾ ಥರದ ಪಕ್ಷಭೋದ್ಯಮಗಳನ್ನು ತಂದಿದ್ವಿ ಅಂತ ಮಾಡಿದ್ರು. ಈಗ 20 ವರ್ಷಕ್ಕೆ ಯಾಕೆ ಬರುತ್ತೆ 20 ವರ್ಷಕ್ಕೆ ಸಾಕಾಯ್ತು. ಯಾಕೆಂದ್ರೆ ವಿಶೇಷ ವ್ಯವಹಾರ ನಡೆಯುತ್ತಿರುವ ಅಂತಃಕರಣದಲ್ಲಿ ಕಂಡಿದ್ದೆ. ಇದರಂತೆ ನಾವು ಯಾವ ಕರ್ಮವನ್ನು ಮಾಡಿದ್ದೇವೆ